ನಮ್ಮ ಜೊತೆ ವಿಪಕ್ಷ ನಾಯಕರಾದಂತ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನ ನಡೆಸುತ್ತಾ ಇದ್ದಾರೆ ನೀರಿಗಾಗಿ ನಡಿಗೆ ಆರಂಭ ಆಗಿದೆ ಕಾಂಗ್ರೆಸ್ ಇಂದ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತ ಸಿದ್ದರಾಮಯ್ಯ ಅವರು ಇದ್ದಾರೆ ಸರ್ ನೀರಿಗಾಗಿ ನಡಿಗೆ ಮೇಕೆದಾಟು ಪ್ರಾಜೆಕ್ಟ್ ಆಗಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ನೀವು ಮಾಡ್ತಾ ಇದ್ದೀರಿ ಹೌದು ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇರೋದು ನಡೀತಾ ಇರೋದು ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರ್ಲಿಕ್ಕೋಸ್ಕರವಾಗಿ ಈಗಾಗಲೇ ಇವರು 2.5 ವರ್ಷದಿಂದ ಆ ಪ್ರಾಜೆಕ್ಟ್ ಅನ್ನು ಕೈಗೆ ಎತ್ತಿಕೊಳ್ಳದೇನೆ ಫಾರೆಸ್ಟ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಪಡೆಕೊಳ್ಳದೇನೆ ನಿದ್ದೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇದೆ ಸರ್ ನೀರಾವರಿ ಸಚಿವರು ಗೋವಿಂದ ಕಾರಜೋಳ ಅವರು ಜಾಹೀರಾತುಗಳನ್ನು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಸುಳ್ಳು ಜಾಹೀರಾತು ಕೊಡ್ತಾ ಇದ್ದಾರೆ ನಾವೇ ಮಾಡಿದ್ದಲ್ವಾ ಅವರು ಮಾಡಿದ್ರ ಡಿಪಿಆರ್ ಮಾಡಿದವರು ಯಾರು ಬೇಕೇದಾಟ ಶುರು ಮಾಡಿದವರು ಯಾರು ನಾವು ನಮ್ಮ ಕಾಲದಲ್ಲಿ ಇನಿಶಿಯೇಟ್ ಆದದ್ದು ಡಿಪಿಆರ್ ಮಾಡಿದ್ದು ನಮ್ಮ ಕಾಲದಲ್ಲಿ ಅವರು 2.5 ವರ್ಷದಿಂದ ಏನು ಮಾಡಿದೀವಿ ಅಂತ ಹೇಳಬೇಕಲ್ಲ ಸರ್ ಒಂದು ಆರೋಪ ಕೇಳಬರ್ತಾರೆ ಅಂತ ಕಾಂಗ್ರೆಸ್ ಯಾವಾಗ ಪಾದಯಾತ್ರೆ ಮಾಡಿದೆ ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಅಧಿಕಾರಕ್ಕೆ ಬಂದು ಸಿಎಂ ಆದ್ರು ಸೋ ಈ ಬಾರಿ ಮೇಕೆದಾಟು ಪಾದಯಾತ್ರೆ ಮೂಲಕ ಮತ್ತೆ ಅಧಿಕಾರವನ್ನ ಹಿಡಿಯುವಂತ ರಾಜಕಾರಣ ಮಾಡ್ತಾ ಇದೆ ಎಲ್ಲ ರಾಜಕಾರಣಕ್ಕೋಸ್ಕರ ಇದು ಮಾಡ್ತಾ ಇಲ್ಲ ಬೆಂಗಳೂರು ನಗರ ಜನರಿಗೆ ಸುತ್ತಮುತ್ತಲ ಪ್ರದೇಶದ ಜನರಿಗೆ ಕುಡಿಯ ನೀರು ಕೊಡ್ಲಿಕ್ಕೋಸ್ಕರವಾಗಿ ಈ ಪಾದಯಾತ್ರೆ ಮಾಡ್ತಾ ಇರೋದು ಈ ಪಾದಯಾತ್ರೆ ಬೆಂಗಳೂರುವರೆಗೂ ನಡೆಯುತ್ತಾ ಅಥವಾ ಮಧ್ಯನೆ ಮಟಕೊಳಿಸುವಂತ ಪ್ರಯತ್ನ ಸರ್ಕಾರ ಮಾಡುವವರೆಗೂ ನಡೆಯುತ್ತದೆ 19ನೇ ತಾರೀಕಿನವರೆಗೂ ನಡೆಯುತ್ತದೆ ಈಗ ಕೋವಿಡ್ ನಿಯಮವನ್ನ ಪಾಲಿಸದೇನೆ ಇದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲ ಕೋವಿಡ್ ನಿಯಮ ಏಯ್ ಎಲ್ಲ ಮಾಸ್ಕ್ ಹಾಕೊಳ್ಳ್ರಿ ಮಾಸ್ಕ್ ಹಾಕೊಳ್ಳಕ್ಕೆ ಹೇಳಿದೀವಿ ಹಾಕೊಳ್ತಾರೆ ಇದು ಸಿದ್ದರಾಮಯ್ಯ ಅವರ ಹೇಳಿಕೆ ಈ ಯಾತ್ರೆ ಬೆಂಗಳೂರುವರೆಗೂ ನಡೆಯುತ್ತೆ ಮೇಕೆದಾಟು ಯೋಜನೆಯನ್ನು ನಾವೇ ಆರಂಭಿಸಿದ್ದು ಮೇಕೆದಾಟು ಯೋಜನೆಗಾಗಿ ನಾವು ಪಾದಯಾತ್ರೆಯನ್ನು ನಡೆಸ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಅರುಣ್ ಜೊತೆ ಗಿರೀಶ್ ಕೌಚೂರ್ ಸುವರ್ಣ ನ್ಯೂಸ್ ಕನಕಪುರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್